ಸರ್ವ ಸಂಘ ಪರಿತ್ಯಾಗಿಗಳಾಗಿ ಇರಬೇಕಾಗಿದ್ದ ಮುರುಘಾ ಶ್ರೀಗಳು ಮೃಗ ಆಗಿದ್ದು ಹೇಗೆ ಗೊತ್ತಾ ಅಪ್ರಾಪ್ತ ಬಾಲಕಿಯರನ್ನ ಕಿತ್ತು ತಿಂತ ಇದ್ದದ್ದು ಹೇಗೆ ಗೊತ್ತಾ ಸ್ವಾಮಿಗಳು ಅನ್ನೋ ಕಾವಿ ಬಟ್ಟೆಯ ಒಳಗಡೆ ಕಾಮ ಹೇಗೆ ಕುದಿತಾ ಇತ್ತು ಗೊತ್ತಾ ಹೇಗೆ ಹೆಣ್ಣು ಮಕ್ಕಳಿಗೆ ಮತ್ತು ಬರೆಸ್ತಾ ಇದ್ರು ಗೊತ್ತಾ ಹೇಳಿದ ಮಾತು ಕೇಳದೆ ಹೋದ್ರೆ ಮಾಡ್ತಾ ಇದ್ದ ಗೊತ್ತಾ ಈತ ಮಾಡೋ ಪೈಶಾಚಿಕ ಕೆಲಸಕ್ಕೆ ಸಾಥ್ ಕೊಡ್ತಾ ಇದ್ದಂತಹ ಪಿಶಾಚಿಗಳು ಯಾರ್ ಗೊತ್ತಾ ಸಣ್ಣ ಪುಟ್ಟ ವಿಚಾರಕ್ಕೆ ಮೈ ಕೈ ಪರ್ಚಿಕೊಳ್ಳುವ ಸೊಕಾಲ್ಡ್ ಸಮಾಜ ಚಿಂತಕರು ಹೋರಾಟಗಾರರು ಮಹಿಳಾ ಸಂವೇದನಾಶೀಲರು ಎಲ್ಲ ಎಲ್ಲೋಗಿದ್ದೀರಾ ಏನ್ ಮಾಡ್ತಿದ್ದೀರಾ ನಿಮ್ಮ ಧ್ವನಿ ಯಾಕೆ ಆಚೆಗೆ ಬರ್ತಾ ಇಲ್ಲ ಒಬ್ಬರು ಮಾತಾಡ್ತಾ ಇಲ್ಲ ಈ ವಿಚಾರದಲ್ಲಿ ಯಾಕೆ ಇವತ್ತಿನ ಈ ಒಂದು ತಾಸಿನ ಕಾರ್ಯಕ್ರಮದಲ್ಲಿ ಮುರುಘಾಶ್ರೀ ಹೇಗೆ ಬೆತ್ತಲಾಗ್ತಾ ಇದ್ರು ತನ್ನ ತೀಟೆ ತೀರಿಸಿಕೊಳ್ಳಕ್ಕೆ ಇನ್ನು ಅರಳಬೇಕಾಗಿರುವ ಮಗ್ಗಿನಂತಹ ಮನಸ್ಸುಗಳನ್ನ ಹೇಗೆ ಚೀಟ ಹಾಕ್ತಾ ಇದ್ರು ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೀನಿ ಕಾಮುಕ ಸ್ವಾಮೀಜಿ ಪ್ರತಿ ಕೊಠಡಿಯಲ್ಲಿ ಎಳೆ ಮಕ್ಕಳ ಕರಾಳ ರಾತ್ರಿಗಳ ಕಥೆಯನ್ನ ಹೇಳ್ತೀನಿ ಎಷ್ಟು ಮಕ್ಕಳನ್ನ ಭಕ್ಷಿಸಿದ್ದಾನೆ ಅನ್ನೋ ಲೆಕ್ಕ ಕೊಡ್ತೀನಿ ಇನ್ನೂ ಕೂಡ ಬುದ್ಧಿಗಳಿಗೆ ಕೈ ಮುಗಿಬೇಕು ಆ ಸ್ವಾಮಿಗೆ ಪಾದ ತೊಳಿಬೇಕು ಅಂದ್ರೆ ನಿಮ್ಮಂತವ್ರನ್ನ ದೇವರೇ ಕಾಪಾಡಬೇಕು ನಮ್ಗಿರೋ ಕಾಳಜಿ ಇಷ್ಟೆ ಸ್ವಾಮಿಗಳ ಸೋಗಿನಲ್ಲಿ ಕಳ್ಳಾಟ ಆಡಿ ಮಾಡಬಾರದನ್ನ ಮಾಡಿ ಯಾವ ತಂದೆ ತಾಯಿಯು ಊಹಿಸದ ಕೆಲಸ ಮಾಡಿ ಧರ್ಮ ದ್ರೋಹ ಮಾಡಿರೋ ಇಂತಹ ಸ್ವಾಮೀಜಿಗಳು ಸಮಾಜದಲ್ಲಿ ಇರಬಾರ್ದು ಯಾವ ಹೆಣ್ಣು ಮಕ್ಕಳು ವಿದ್ಯೆಗಾಗಿ ಮಠಗಳನ್ನ ನಂಬಿ ಬರ್ತಾರೋ ಅಂಥವ್ರಿಗೆ ಮೋಸ ಆಗಬಾರದು ಸ್ವಾಮಿಯ ಬೆತ್ತಲ ಕಥೆಯನ್ನ ಜಗತ್ತಿನ ಮುಂದೆ ಇಟ್ಟಂತಹ ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು ಅಷ್ಟೇ ಅಷ್ಟೇ ಸೊ ಮೃಗಕ್ಕಿಂತಲೂ ಭೀಕರವಾಗಿ ವರ್ತಿಸಿದ್ರು ಮುರುಘಾಶ್ರೀ ಅಮಾಯಕ ಮಕ್ಕಳ ಮೇಲೆ ನಡೆಯಿತು ಮೃಗೀಯ ವರ್ತನೆ ದೇವರೆಂದು ಭಾವಿಸಿದ್ದ ಸ್ವಾಮೀಜಿಯ ರಾಕ್ಷಸ ಕೃತ್ಯ ಎಳೆ ಎಳೆಯಾಗಿ ಬಿಚ್ಚಿರ್ತೀವಿ ನಿಮ್ಮ ಮುಂದೆ